ಅಂಡರ್ಸ್ಕೋರ್ ಶಂಕರ್ಪುರ ನನ್ನ ಯೂಟ್ಯೂಬ್ ಚಾನಲ್ಗೆ ಮಗದೊಮ್ಮೆ ಎಲ್ಲ ನನ್ನ ಕೃಷಿ ಮಿತ್ರರಿಗೆ ಸ್ವಾಗತ, ಸುಸ್ವಾಗತ. ನಾನು ಇದರ ಮೊದಲು ಧಾರವಾಡ ಕೃಷಿ ಮೇಳದ ಮೂರು ಭಾಗಗಳನ್ನು ಮಾಡಿ ಅಪ್ಲೋಡ್ ಮಾಡಿದ್ದೆ. ತುಂಬ ಜನರ ಕಮೆಂಟ್ ಕೂಡ ಇತ್ತು. ಅದರ ಲಾಸ್ಟ್ ವಿಡಿಯೋದಲ್ಲಿ ಒಂದು ಹಣ್ಣನ್ನು ತೋರಿಸಿದ್ದೇನೆ, ಜಪಾನ್ ದೇಶದ ರಾಷ್ಟ್ರೀಯ ಹಣ್ಣು. ಇದರ ಬಗ್ಗೆ ಯಾವುದೇ ಅದರಲ್ಲಿ ನಾನು ಡಿಟೇಲ್ ಕೊಟ್ಟಿಲ್ಲ. ತುಂಬ ಜನ ಕೇಳಿದರು ಡಿಟೇಲ್ ಅದರ ಬಗ್ಗೆ. ಅದನ್ನು ಇವತ್ತು ಸಪ್ರೇಟ್ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತಾ ಇದ್ದೇನೆ. ವಿಶೇಷವಾಗಿ ಈ ಹಣ್ಣಿನ ವಿಡಿಯೋವನ್ನು ನೋಡಿ ತುಂಬ ಜನರಿಗೆ ಇದು ಹಣ್ಣು ನೋಡಲಿಕ್ಕೂ ಸಿಕ್ಕಿಲ್ಲ ಅಂತ ಅನಿಸುತ್ತೆ, ಆದರೂ ನನಗೆ ಈ ಹಣ್ಣು ಸಿಕ್ಕಿದೆ. ಜಪಾನ್ ದೇಶದ ರಾಷ್ಟ್ರೀಯ ಹಣ್ಣು ನನ್ನಲ್ಲಿ ಲಭ್ಯವಿದೆ. ಇವತ್ತು ಯಾವ ರೀತಿ ಇರ್ತದೆ, ಈ ತಿನ್ನಲು ಎಷ್ಟು ರುಚಿಕರ, ಅದನ್ನು ತಿನ್ನಂಥ ಸ್ವಾದ ಏನು ಅಂತ ತಮಗೆ ಇಲ್ಲಿ ತೋರಿಸ್ತಾ ಇದ್ದೇನೆ. ವಿಶೇಷವಾಗಿ ಈ ಹಣ್ಣು ನೋಡಲು ತಮಗೆ ಈ ರೀತಿ ಸಾಧಾರಣ ಒಂದು ಟೊಮೆಟೊ, ದೊಡ್ಡ ಟೊಮೆಟೊ ಗಾತ್ರದ ಹಣ್ಣಿನಂತಿರುತ್ತದೆ. ನೋಡಿ ಈ ರೀತಿ ಇದೆ, ಇದು ಜುಟ್ಟು ಅದರ, ಅದು ನೋಡಿ ಈ ರೀತಿ ಇದೆ. ಅಥವಾ ಸಿಹಿ ಕುಂಬಳ, ಈ ಹಾಸನ ಆ ಸೈಡ್ ಅದು ಸಣ್ಣ ವೆರೈಟಿಯ ಸಿಹಿ ಕುಂಬಳ ಬರ್ತದೆ, ಅದು ಈ ರೀತಿ ಇದೆ ನೋಡಲು. ಅತಿ ಸುಂದರ ಸುಂದರ ಮಾತ್ರವಲ್ಲ, ಈ ಹಣ್ಣನ್ನು ತಿಂದವರಿಗೂ ಇದನ್ನು ಅಮೃತ ಸವಿದಂತಹ ಸಿಹಿ ಇದರದು. ಜಪಾನ್ ದೇಶದ ರಾಷ್ಟ್ರೀಯ ಹಣ್ಣು. ತಾವು ಯೂಟ್ಯೂಬಲ್ಲಿ ಇದರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾದರೆ ಪಡೆಯಬಹುದು. ಜಪಾನ್ ದೇಶದ ಹಣ್ಣಿನ ಇಂಗ್ಲೀಷ್ ಅಥವಾ ವೈಜ್ಞಾನಿಕ ಹೆಸರು, ಮತ್ತು ಇದರ ವೈಶಿಷ್ಟ್ಯತೆಗಳು, ಇದರಲ್ಲಿರುವ ವಿಟಮಿನ್ಸ್ಗಳು, ಇದರ ಉಪಯೋಗಗಳು, ಇದನ್ನು ತಾವು ಇನ್ನೂ ಹೆಚ್ಚಿನ, ಏಕೆಂದರೆ ಎಲ್ಲ ವಿಷಯಗಳನ್ನು ಇಲ್ಲಿ ಹೇಳಲು ತಮಗೆ ಕಷ್ಟ. ಆದರೂ ಹಣ್ಣು ಯಾವ ರೀತಿ ಇದೆ, ತಿನ್ನಲು ಎಷ್ಟು ರುಚಿ, ಅದು ಖಂಡಿತ ಇದರಲ್ಲಿ ವಿವರಿಸಿದ್ದೇನೆ. ನೋಡಿ ಈ ಹಣ್ಣನ್ನು ನಾನು ಇಲ್ಲಿ ಕಟ್ ಮಾಡ್ತಾ ಇದ್ದೇನೆ. ಸ್ವರ್ಗದ ಬಾಗಿಲು ಓಪನ್ ಆದಂತಿದೆ. ಅತಿ ಸುಂದರ ಹಾಗೂ ಅತಿ ಸಿಹಿಯಾದಂಥ ಹಣ್ಣು. ವಿಶೇಷವಾಗಿ ಇದರ ಸಿಹಿ ಹಾಗೂ ರುಚಿ ಯಾವ ರೀತಿ ಇರ್ತದೆ, ಪ್ರತ್ಯೇಕವಾಗಿ ನಮ್ಮ ದೇಶದ ರಾಷ್ಟ್ರೀಯ ಹಣ್ಣು ಯಾವುದು, ಮಾವು. ಎಲ್ಲರಿಗೂ ಗೊತ್ತಿರುವಂತೆ ರತ್ನಗಿರಿ ಅಪ್ಪುಸು ಮಾವಿನ ರಾಜ. ರತ್ನಗಿರಿ ಅಪ್ಪುಸು ಹಣ್ಣಿನ ರುಚಿ ಯಾವ ರೀತಿ ಇರ್ತದೆ, ಅದಕ್ಕಿಂತಲೂ ಡಬಲ್ ಆಗಿರ್ತದೆ ಈ ಹಣ್ಣಿನ ವಿಶೇಷತೆ. ಅದು ಸಿಪ್ಪೆ ಈ ರೀತಿ ಇರ್ತದೆ, ನೋಡಿ ಇಲ್ಲಿ ತೆಳುವಾದ ಸಿಪ್ಪೆಯನ್ನು ತೆಗೆಯಲು ಬರ್ತದೆ. ಹಾಗೂ ಇದರ ಮಧ್ಯದಲ್ಲಿ ಒಂದು ಸಣ್ಣ ಗಾತ್ರದ ಈ ರೀತಿಯ ಬೀಜ ಇದೆ. ಅದು ಎಲ್ಲ ಹಣ್ಣಿನಲ್ಲೂ ಇರುವುದಿಲ್ಲ, ಒಳ್ಳೆಯದು ಬಲಿತಿದ್ದರೆ ಮಾತ್ರ ಕೆಲವು ಹಣ್ಣಿನಲ್ಲಿ ಇರ್ತದೆ. ಹಾಗೂ ತಿನ್ನಲು ಬಲು ಸಿಹಿಯಾದಂಥ ಹಾಗೂ ಮೆತ್ತಗಾದಂಥ ಹಣ್ಣು. ಇದನ್ನು ವಿಶೇಷವಾಗಿ ಜ್ಯೂಸ್ ಮಾಡಲು, ಪಲ್ಪ್ ಮಾಡಲು, ಜಾಮ್ ಮಾಡಲು ಹಾಗೂ ಡೈರೆಕ್ಟಾಗಿ ಸೇವಿಸಲು ಇದು ಅತಿ ಉಪಯುಕ್ತ. ಇದರಲ್ಲಿ ಕ್ಯಾಲ್ಸಿಯಂ, ವಿಟಮಿನ್ಸ್, ಮಿನರಲ್ಸ್ಗಳು ಅತಿ ಹೆಚ್ಚಿನ ಪ್ರಮಾಣದಲ್ಲಿರಿವೆ, ಕ್ಯಾಲೋರಿ ಮುಂತಾದವುಗಳು. ಇದನ್ನು ವಿಶೇಷವಾಗಿ ಕ್ಯಾನ್ಸರ್ ನಿವಾರಕ ಹಾಗೂ ಇನ್ನಿತರ ಕಾಯಿಲೆಗಳಿಗೂ ಇದನ್ನು ರಾಮಬಾಣದಂತೆ ಉಪಯೋಗಿಸ್ತಾರಂತೆ. ನನಗೆ ಗೊತ್ತಿಲ್ಲ, ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಅದರಲ್ಲಿ ಇದೆ. ಆದರೂ ನೋಡಿ ಹಣ್ಣು ಈ ರೀತಿ ಇದೆ, ನೋಡಿ ಸಿಪ್ಪೆ ಬಿಟ್ಟು ಕೇವಲ ಈ ಹಣ್ಣು ಸ್ವಲ್ಪ ಆಗಿ ಬರ್ತದೆ. ಎಷ್ಟು ರುಚಿಕರ ಅಂದರೆ ಈ ಹಣ್ಣನ್ನು ತಿನ್ನುವಾಗ ದೇವತೆಗಳು ನನಗೇನು ಅಮೃತ ಕೊಟ್ಟಂತಹ ಅನುಭವ. ಆದರೂ ಅಮೃತ ಕೊಡುವಾಗ ಕಡಿಮೆಯಲ್ಲಿ ಕೊಡಲು ಸಾಧ್ಯವಿಲ್ಲ. ಇದರ ರೇಟು ಅಷ್ಟೇ ಇದೆ ಮಾರ್ಕೆಟಲ್ಲಿ. ಇದರ ಪ್ರೈಸು 1,500ಕ್ಕಿಂತ ಮೇಲಿದೆ ಕೆಜಿಗೆ. 1 ಕೆಜಿಗೆ 1,500ಕ್ಕಿಂತ ಮೇಲಿದೆ. ಆದರೂ ಈ ಹಣ್ಣನ್ನು ತಿನ್ನುವಾಗ 1,500 ರೂಪಾಯಿ ಯಾವುದೇ ರೀತಿಯಲ್ಲಿ ಕಷ್ಟಕರ ಅನಿಸುವುದಿಲ್ಲ. ದಯವಿಟ್ಟು ಇದು ಎಲ್ಲಿಯಾದರೂ ತಮಗೆ ಸಿಕ್ಕಲ್ಲಿ ಈ ಹಣ್ಣನ್ನು ಖಂಡಿತ ಬಿಡಬೇಡಿ. ತಾವು ಇದನ್ನು ಖರೀದಿಸಿ, ಇದನ್ನು ಸೇವಿಸಿ, ಇದರ ರುಚಿ ಪಡೆಯಿರಿ ಹಾಗೂ ಆರೋಗ್ಯವಂತರಾಗಿರಿ ಅಂತ ನನ್ನ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು. ಜೊತೆ